ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಜ್ಜಿಗೆ ಅವ್ರ ಅಪ್ಪ ಕೊಟ್ಟಿದ್ ಮನೆ, ಅದನ್ನು ಇವ್ರ ಅಣ್ಣ ಮಾರಿ ನುಂಗಾಕೊಂಡಿದ್ದಾರೆ ಅಂತ ಹೇಳಿ, ಇಲ್ಲಾಂದ್ರೆ ಏನ್ ಮುದ್ಕಿದ್ರಲ್ಲಿ ಕೋಟೆ ಕಟ್ಕೊಂಡು ಮೆರೆದು ಬಿಡ್ತಿದ್ಲು, ಗುಬ್ಬಜ್ಜಿ ಕೂಡಲ್ಲಿ ಕೊಳ್ತೋಗಂಗೆ ಕೊಳ್ತೋಗ್ತಿದ್ಲು ಕಣ. ಏನ್ ಮುದ್ಕಿ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅಣ್ಣಯ್ಯ ಮ್ಯಾಗ್ ಭೂತನೇ ಇರ್ಲಿಲ್ಲ. ನಮ್ಮ ಅಣ್ಣಯ್ಯ ಅದೃಷ್ಟವಂತ ಕಣಮ್ಮಿ, ಹೆಂಗಿದ್ರು ಮ್ಯಾಗ್ ಬಂದೇ ಬರ್ತಾನೆ. ಪಾ ಸರಿ ಆಯ್ತು, ಹೋಗ್ ಸ್ನಾನ ಮಾಡು. ಯಾಕೆ ವಾಸನೆ ಹೊಡಿತಾ ಇದ್ದೀನ? ಓಯ್ ಹೋಗ್ ಹೋಗು, ನನ್ ವಾಸನೆ ತಗೊಳಕ್ಕೂ ಪುಣ್ಯ ಮಾಡಿರ್ಬೇಕು ಕಣ. ಪುಣ್ಯವಾ ಸ್ವಲ್ಪ ಸೈಡ್, ಯಾಕೆ ನಿಂಗು ವಾಸನೆಯ? ಹೋಗ್ ಹೋಗು, ಈ ವಾಸನೆಗೆ ಬಿದ್ದು ಒದ್ದಾಡ್ಬೇಕು. ನೀನೆಲ್ಲ ಹೋಗ್ತಿದ್ಯ ಸೆರ್ಗಿಡ್ಕೊಂಡು? ಹೋಗ್ 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 ಹೋಗು. ನಮ್ಮ ಅಣ್ಣ ಹೇಳಿದ್ ಲಿಸ್ಟ್ನಾಗ ಈ ಮನೆ ಆಯ್ತು ಇಲ್ವೋ ಗೊತ್ತಿಲ್ವಲ್ಲ, ಹೆಂಗಾರ ಮಾಡಿ ತಿಳ್ಕೊಂಡು ಈ ಮನೆಯ ನನ್ನ ಹೆಸರಿಗೆ ಬರ್ತ್ಕೊಂಡ್ಬಿಡ್ಬೇಕು. ಬಿಲಾರಿಗಳ ವಾಸನೆ ವಾಸನೆ ಕತ್ತೆಗೇನ್ ಗೊತ್ತರೆ, ಕಸ್ತೂರಿ ವಾಸನೆ, ಸೌಗಂಧಿಕ ಪುಸ್ತಕ ನಾನು. ಓಹೋ ಹೋ ಹೋ ಹೋ, ಎಲ್ರು ಬಂದ್ರ? ಬನ್ನಿ ಬನ್ನಿ ಬನ್ನಿ. ಜರ್ನಿ ಎಲ್ಲ ಜಾಲಿ ಆಗಿತ್ತಾ? ಅಯ್ಯೋ ಏನ್ ಪ್ರಶ್ನೆ ಅಂತ ಕೇಳ್ಬಿಟ್ರಿ ಅಜ್ಜಿ, ಯಾರನ್ ಜೊತೆಲಿ ಇಟ್ಕೊಂಡು ಜರ್ನಿ ಜಾಲಿ ಆಗಿತ್ತಾ ಅಂತ ಕೇಳ್ತಾ ಇದ್ದೀರಾ? ಹೌದೌದು, ಗೊತ್ತಿಲ್ಲದೆ ಕೇಳ್ಬಿಟ್ಟೆ ಬಿಡು. ಅಯ್ಯೋ ಗೊತ್ತಿದ್ದೆ ಕೇಳು. ಓ ಮುದ್ಕಮ್ಮ, ನಿಂಗೇನ ನಿಮ್ಮನೆ ಭೀಕ್ತಿ ಅಲ್ಲ, ನಮ್ ಮರ್ವಾದ ಇಲ್ದೆ ಇರ್ಬೋದು, ಆದ್ರೆ ನಮ್ ಭೀಕ್ತವ ಇವ್ರಗಳ್ ತವ ಏನೋ ಕಳ್ಸೋಳೆ ಅಂತ ನೀನ ಕೇಳೋಸಿ. ಏನ್ ಹೇಳಿದ್ರು? ನಮ್ ಜಾನ್ಸಿ ರಾಣಿನ ಜೋಪಾನ್ವ ಕರ್ಕೊಂಡು ಹೋಗಿ ಸೇರ್ಸಿ ನಾನು ನನ್ ಮಗನು ಹಿಂದೆನೇ ಬರ್ತೀವಿ ಅಂತ ಯೋಳವಳೆ ಕಣ. ಸರಿ ಸರಿ ಬರ್ಲಿ, ತುಂಬಾ ಸಂತೋಷ, ಎಲ್ರು ಬರ್ಲಿ. ಏನೋ ನಿನ್ ಮಾತಾಗೆ ತಮಾಸೆ ತಾಂಡವಾಡ್ತೈತೆ, ಬೇಜಾನ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಹೌದು, ಮತ್ತೆ ಏನು ಗೊತ್ತಿಲ್ದೆ ಇರೋ ದಡ್ರೆಲ್ಲ ನೆಲದ ಮೇಲೆ ಕಾಲ್ ಹಿಡ್ದೆ ಇರೋ ತರ ಆಡ್ತಾ ಇದ್ದಾರೆ. ನಾನ್ ಸ್ವಲ್ಪ ಗೊತ್ತಿರೋಳು, ನಾನ್ ಆಡೋದ್ರಲ್ಲಿ ಏನ್ ತಪ್ಪಿದೆ? ಓದಿರೋಳು, ದುಡ್ಡಿರೋಳು, ಮತ್ತೆ ಅದನ್ ಹೇಗ್ ಉಪಯೋಗಿಸ್ಬೇಕಂತ ಗೊತ್ತಿರೋ ಬುದ್ಧಿ ಇರುವಳು, ನಾನ್ ಆಡೋದ್ರಲ್ಲಿ ಏನ್ ತಪ್ಪಿದೆ ಅಮ್ಮ? ಮುದ್ಕಮ್ಮ ಆಡಾಡು, ಆದ್ರೆ ಒಸಿ ನೋಡ್ಕೊಂಡು ಆಡು, ಎರಡು ಬಿದ್ಬಿಟ್ರೆ ಶಿವನ್ ಪಾದ್ವೇ ಗತಿ. ಅದೇನು ಅಂತ ಮಾತಾಡ್ತೀಯಮ್ಮ? ಕನ್ನಡ. ನಾನು ಪುಣ್ಯ ಮಾಡಿರೋಳಮ್ಮ, ನಿಜವಾಗ್ಲು ಒಳ್ಳೆ ರೀತಿಯಲ್ಲೇ ಮೇಲಕ್ಕೆ ಹೋಗ್ತೀನಿ. ಆದ್ರೆ ನಿಮ್ಮದೇ ಪಾಪ ಮಾಡಿರೋರ್ ಗುಂಪು, ಇನ್ನು ಮುಂದೆ ಏನ್ ಕಾದಿದೆಯೋ ನಿಮ್ಗೆ ಆ ದೇವನೇ ಬಲ್ಲ. ಏನಂದೆ? ನಾವು ಪಾಪ ಮಾಡಿರೋರೇ? ನೋಡು, ದೊಡ್ಡ ದೊಡ್ಡ ವಿ ಐ ಪಿಸ್ ಅನ್ನೆಲ್ಲ ಕರೆದಿದ್ದೀನಮ್ಮ, ಅವರೆಲ್ಲ ನನ್ನ ಜೊತೆ ಓದ್ದವರು, ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದು ರಿಟೈರ್ ಆದವರು. ಸ್ವಲ್ಪ ತಗ್ಗಿ ಬಗ್ಗೆ ಮಾತಾಡೋ ಕಲಿ. ಏನ ನಾನು ತಗ್ಗಿ ಬಗ್ಗೆ ಮಾತಾಡ್ಬೇಕಾ? ಅದಿರ್ಲಿ, ನೀವು ಹೇಳ್ದಲ್ಲ ಆ ಟಿಕೆಟ್ಗಳೆಲ್ಲ ಇನ್ನ ಬದುಕಿದಾವ ಇಲ್ಲ? ನೀನೇ ಓಸಿ ಟಿಕೆಟ್, ಮರ್ಯಾದೆ ಇಲ್ಲದೆ ಏನೇನೋ ಮಾತಾಡ್ಬೇಡ. ಅವ್ರು ರಿಟೈರ್ಡ್ ಆಗಿದ್ರು ಅವ್ರಿಗೆ ಅಂತ ಒಂದು ಮರ್ಯಾದೆ ಇರುತ್ತೆ. ಯು ಆರ್ ರೈಟ್ ಪೃಥ್ವಿ, ಅವರು ಅವ್ರ ಮೊಮ್ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದಾರೆ. ನಾನು ಒಂದು ಮಾತು ಹೇಳಿದ್ರೆ ಎಲ್ಲನೂ ಮುಗಿಸ್ಬಿಡ್ತಾರೆ.